ಇಂಡಿಯನ್ ಪೋಸ್ಟ್ ಆಫೀಸ್ ಕರ್ನಾಟಕ ಅಂಚೆ ವೃತ್ತದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು ಆ ಒಂದು ನೇಮಕಾತಿಯ ವಿವರ ಈ ರೀತಿಯಾಗಿದೆ. ಹುದ್ದೆಯ ಹೆಸರು ಬಂದುಬಿಟ್ಟು ಗ್ರಾಮೀಣ ಡಾಕ್ ಸೇವಕ ಅಂಥೇಳಿ. ಇದರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು 2637. ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು ಮತ್ತು ಕಂಪ್ಯೂಟರ್ ತರಬೇತಿಯ ಪ್ರಮಾಣಪತ್ರವನ್ನು ಹೊಂದಿರಬೇಕಾಗಿರ್ತದೆ ಅಥವಾ 10th ಅಥವಾ PUC ಅಥವಾ ಡಿಗ್ರಿಯಲ್ಲಿ ಕಂಪ್ಯೂಟರ್ ಅಧ್ಯಯನ ಮಾಡಿರಬೇಕು. ಇನ್ನು ವಯಸ್ಸಿನ ಮಿತಿ ಬಂದು ಈ ರೀತಿಯಾಗಿದೆ. ಸಾಮಾನ್ಯ ವರ್ಗ 18ರಿಂದ 40 ವರ್ಷ, ಉಳಿದ ವರ್ಗಗಳಿಗೆ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆಯನ್ನು ನೀಡಲಾಗಿದೆ. ಆ ಒಂದು ಸಡಿಲಿಕೆಯ ವಿವರಗಳು ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ, ಅದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಹಾಗೆ ಅರ್ಜಿಯ ಶುಲ್ಕ ನೇಮಕಾತಿಯ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ ಈ ರೀತಿಯಾಗಿದೆ. ಅರ್ಜಿಯ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗ OBC EWS ಅಭ್ಯರ್ಥಿಗಳಿಗೆ 100 ರೂಪಾಯಿ, SC ST PWD ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಹೀಗೆ ನೇಮಕಾತಿಯ ವಿಧಾನ 10ನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಅಧಿಕೃತ ವೆಬ್ಸೈಟ್ ಅಂತಂದರೆ http://appost.in/gds-online ನಲ್ಲಿ ಹೋಗಿಬಿಟ್ಟು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು 5/8/2019, ಕೊನೆಯ ದಿನಾಂಕ 7/9/2019. ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ, ಅಂದರೆ 7/9/2019ವರೆಗೂ ಇದು ಕೊಡಲಾಗಿದೆ. ಇನ್ನು ಅಧಿಸೂಚನೆ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದು ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು.